ಮೊದಲನೇದಾಗಿ 17 ವರ್ಷದ ವಾರ್ಷಿಕ ಸಮಾರಂಭಕ್ಕೆ V4 ತಂಡದವರಿಗೆ ನನ್ನ ಶುಭಾಶಯಗಳು. V4 ತಂಡದಿಂದ ಹಲವಾರು ಸಮಾಜಕ್ಕೆ ಒಳಿತಾಗುವ ಅನೇಕ ಕಾರ್ಯಕ್ರಮಗಳು ಮೂಡಿ ಬಂದಿದೆ. ಇನ್ನು ಸಹ ಸಮಾಜದ ಆಸಕ್ತರಿಗೆ ಮತ್ತು ಪ್ರತಿಭಾವಂತರಿಗೆ ಇನ್ನೂ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂದು ಆಶಿಸುತ್ತೇನೆ. ನನ್ನ ಬಗ್ಗೆ ಹೇಳುವುದಾದರೆ, ನಾನು ಪಡೀಲ್ನ ಕೊಡಕಲ್ನ ಐಕ್ಯಂ ಶಾಲೆ ಅಥವಾ ಸೆಂಟರ್ನ ಒಂದು ಫೌಂಡರ್ ಆಗಿದ್ದೇನೆ. ಈ ಒಂದು ಸಂಸ್ಥೆಯನ್ನು ನಾನು ಪ್ರಾರಂಭಿಸಿ ಒಂದು ವರ್ಷ ಆಗುವುದಷ್ಟೇ. ಈಗ ಒಂದು 15-20 ಮಕ್ಕಳ ಒಳಗೊಂಡಿದೆ. ಇದಕ್ಕೆ ಈ ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ಅನೇಕ ಮಂದಿಯ ಒಂದು ಸಹಕಾರವೂ ಇದೆ. ಮೊದಲನೇದಾಗಿ ಈ ಒಂದು ಸಣ್ಣ ಒಂದು ಮಟ್ಟಿನ ಒಂದು ಇದನ್ನು ನಾನು ನನ್ನ ತಂದೆಯವರಿಗೆ ಅರ್ಪಿಸ್ತೇನೆ. ಯಾಕೆಂದರೆ ಇದಕ್ಕೆ ತುಂಬ ಒಂದು ನನಗೆ ಪ್ರೋತ್ಸಾಹಿಸಿದವರು ನನ್ನ ತಂದೆಯವರು. ಆನಂತರ ನಮ್ಮ ಪೋಷಕರಿಗೂ ಹಾಗೂ ನಮ್ಮ ಟ್ರಸ್ಟಿಗಳಿಗೂ ಸಲಹೆಗಾರರಿಗೂ ಈ ಒಂದು ಇದನ್ನು ಸನ್ಮಾನವನ್ನು ಅವರಿಗೆ ಅರ್ಪಿಸ್ತೇನೆ. ಹೇಳಿ ನನ್ನ ಒಂದು ಸಣ್ಣ ಇದನ್ನು. ಎಸ್, ಚಂದ್ರಕಲಾ ದೀಪಕ್ ರಾವ್ ಅವರು ಕೂಡ ಈ ಸಂಸ್ಥೆಯ ಒಬ್ಬರು ಟ್ರಸ್ಟಿ. ಮೊಟ್ಟ ಮೊದಲನೇದಾಗಿ ವಿಶೇಷ ಮಕ್ಕಳೆಂದರೆ ದೇವರ ಮಕ್ಕಳು. ಅಂಥ ದೇವರ ಮಕ್ಕಳನ್ನು ಮುಂದಿಟ್ಟುಕೊಂಡು ಈ ಒಂದು 17 ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಮಾಡಿದಂತಹ ನಮ್ಮ V4 ತಂಡದ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆ ಹಾಗೂ ಮನದಾಳದ ಒಂದು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ವಿಶೇಷ ಮಗುವಿನ ವಿಷಯ ಮಾತಾಡೋದಂದರೆ, ಕಳೆದ 28 ವರ್ಷದಿಂದ ನಾನೊಂದು ವಿಶೇಷ ಮಗುವಿನ ಒಡನಾಡಿಯಾಗಿದ್ದೇನೆ, ತಾಯಿಯಾಗಿ. ಹಾಗೆ ನಾನು ನನ್ನ ಆಸಕ್ತಿ ಈ ವಿಶೇಷ ಮಕ್ಕಳಿಗೆ ಏನಾದರೊಂದು ಮಾಡಬೇಕೆನ್ನುವ ಹಂಬಲ ತುಡಿತ ನನ್ನ ಮನಸ್ಸಲ್ಲಿ ಯಾವಾಗಲಿತ್ತು. ಪ್ರತಿ ಒಂದು ಶಾಲೆಯಲ್ಲಿ ಕೂಡ ವಿಶೇಷ ಮಕ್ಕಳಿಗೋಸ್ಕರ ನಾನು ಅನೇಕ ಪ್ರೋಗ್ರಾಮ್ ಒಟ್ಟಿಗೆ ಅವರೊಟ್ಟಿಗೆ ನಾನು ಕೈ ಜೋಡಿಸಿದ್ದೇನೆ. ಇತ್ತೀಚೆಗೆ ಆರಂಭವಾದಂತಹ ಒಂದು ಐಕ್ಯಂ ಸೆಂಟರ್ನಿಂದ ಒಂದು ಅವರು ಕಸ್ತೂರಿ ಮೇಡಮ್ ನನ್ನ ಈ ಎಲ್ಲ ಆ್ಯಕ್ಟಿವಿಟೀಸ್ ನೋಡಿ ನಮ್ಮ ಸಂಸ್ಥೆಗೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಎಂದು ಅವರು ನಮ್ಮನ್ನು ಆ ಸಂಸ್ಥೆಯೊಂದಿಗೆ ಈಗ ನಾನು ಟ್ರಸ್ಟಿಯಾಗಿದ್ದೇನೆ. ಒಂದು ಮಾತನ್ನು ನಾನಿನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷ ಮಗುವಿಗೆ ಯಾವುದೇ ರೀತಿಯ ಅನುಕಂಪ ಬೇಡ. ಅವರನ್ನು ಆದರಣದಿಂದ ನೋಡಿಕೊಳ್ಳಿ, ಅವರಿಗೆ ಪ್ರೋತ್ಸಾಹಿಸಿ, ಅವರಲ್ಲಿದ್ದ ಏನು ಸುಪ್ತ ಪ್ರತಿಭೆ ಉಂಟು ಅದನ್ನು ಹೊರಗೆ ತಂದು ಅವರನ್ನು ಬೆನ್ನು ತಟ್ಟುವಂತಹ ಕೆಲಸ ಮಾಡಿ. ಅದುವೇ ಒಂದು ಸಮಾಜ ಅವರ ತಾಯಂದಿರಿಗೆ, ಅವರ ಪೋಷಕರಿಗೆ ಹಾಗೂ ಆ ಮಕ್ಕಳಿಗೆ ಕೊಡುವಂತಹ ಒಂದು ಬಹುಮಾನ ಅಂತ ನಾನು ಎಣಿಸ್ತೇನೆ. ನನಗೆ ತರ್ನಾಥ ಸರ್ ಒಂದು ನಿನ್ನೆ ವಾರ್ಷಿಕೋತ್ಸವವನ್ನು ಈ ಮಕ್ಕಳಿಗೆ ನಾನು ಡೆಡಿಕೇಶನ್ ಮಾಡ್ತೇನೆ ಅಂತ ಹೇಳುವಾಗ ನನಗೆ ಒಂದು ಅಂದರೆ ತುಂಬ ಖುಷಿಯಾಯಿತು. ಅವರಿಗೆ ಮಾಡಬೇಕಾದ್ರೆ ಅನೇಕ ಪ್ರೋಗ್ರಾಮನ್ನು ಮಾಡ್ಬೋದಿತ್ತು, ಬಟ್ ಅವರ ಒಂದು ಮನಸ್ಸಲ್ಲಿದ್ದ ಅವರ ಈ V4 ಚಾನಲ್ ಸಂಸ್ಥೆಯ ಅವರ ಬಗ್ಗೆ ಇದ್ದ ಕಾಳಜಿಯನ್ನು ಒಂದು ತೋರಿಸ್ತದೆ. ಈಗ ಒಂದು ಇದು ಬಿಗಿನಿಂಗ್ ಇನಿಷಿಯಲ್. ಇವರು ಇಂಥ ಮಾಡಿದಂಥ ಪ್ರೋಗ್ರಾಮನ್ನು ಎಷ್ಟೋ ಜನ ನೋಡ್ತಾರೆ ಟಿವಿ ಮಾಧ್ಯಮದ ಮುಖಾಂತರ. ನಾಳೆ ಬಹುಶಃ ಈ ಮಕ್ಕಳ ಮೇಲೆ ಬೇರೆಯವರು ಅಂದರೆ ನೋಡುವಂಥ ಈಗ ದೃಷ್ಟಿಕೋನ ಬದಲಾಗಿದೆ. ಬಹುಶಃ ನಾಳೆಯಿಂದ ಎಲ್ಲ ಕಡೆಯೂ ಈ ಮಕ್ಕಳನ್ನು ನೋಡುವಂತಹ ಈ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ದೃಷ್ಟಿಕೋನ ಬದಲಾಯಿಸಲು ಇದೊಂದು ನಾನು ಎಣಿಸಿದೆ ಪ್ರೇರಪ ಅಂತ ಹೇಳಿ ಭಗವಂತನು ದೇವರು ಎಲ್ರಿಗೆ ಒಳ್ಳೇದು ಮಾಡಲಿ ಅಂತ ಇನ್ನೂ ಎತ್ತರಕ್ಕೆ ಈ ಸಂಸ್ಥೆ ಬೆಳೆಯಲಿ ಅಂತ ನಾನು ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ.